ಎಲ್ರಿಗೂ ನಮಸ್ಕಾರ. ಬ್ಯಾಕ್ ಪ್ಯಾರ್ಟನ್ನು ಯಾವ ರೀತಿ ಟೇಪ್ ಇಲ್ದೇ ಕಟ್ ಮಾಡೋದು ಅಂತ, ಬರೀ ಬ್ಯಾಕ್ ಪ್ಯಾರ್ಟ್, ಫ್ರಂಟ್ ಪ್ಯಾರ್ಟ್ ಅಲ್ಲ, ಬರೀ ಬ್ಯಾಕ್ ಪ್ಯಾರ್ಟನ್ನು ತೋರಿಸ್ತಾ ಇದ್ದೀನಿ. ಫ್ರಂಟ್ ಪ್ಯಾರ್ಟನ್ನು ಕೂಡ ನಾವು ಏನು ಈ ಟೇಪ್ ಇಲ್ದಲೇ ಆರಾಮಾಗಿ ಕಟ್ ಮಾಡ್ಬೋದು. ನಾನಿಲ್ಲಿ ಯಾವುದೇ ಟೇಪನ್ನು ಯೂಸ್ ಮಾಡ್ತಾ ಇಲ್ಲ. ಇದು ಬಂದು ಬ್ಲೌಸ್ ಪೀಸ್, ಲೈನಿಂಗ್ ಬ್ಲೌಸ್ ಪೀಸ್, ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಎರಡೂ ಪೀಸ್ಗಳನ್ನು ಜೊತೆಯಲ್ಲೇ ಇಟ್ಕೊಂಡಿದ್ದೀನಿ. ಏನು ಈ ಇದಿರುತ್ತೆ, ಬ್ಲೌಸ್ ಇರುತ್ತೆ, ಹಿಂಗೆ ಇಟ್ಕೊಳ್ಳಿ ನೀಟಾಗಿ. ನೀಟಾಗಿ ಎರಡು ಎಡ್ಜ್ಗಳನ್ನು ಹಿಂಗಿಟ್ಕೊಂಡು ಹಿಂಗಿಟ್ಕೊಳ್ಳಿ. ಇಟ್ಕೊಂಡು ಏನು ಮಾಡಬೇಕು, ನೀಟಾಗಿ ಈ ಎಡ್ಜ್ ಏನಿರುತ್ತೆ ಫೋಲ್ಡ್ ಮಾಡಿಕೊಂಡು, ಎರಡು ಏನು ಇದಿರುತ್ತೆ ಇದು ನೀಟಾಗಿ ಹಿಂಗೆ ಬರಂಗೆ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೋಡಿ, ಕ್ಲೋಸ್ ಪಾಯಿಂಟ್ ಈ ಕಡೆ ಇರಲಿ, ಕರೆಕ್ಟಾಗಿ ಹಿಂಗಿಟ್ಕೊಂಡು ಇಲ್ಲಿಗೆ ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ. ನೋಡಿ, ಮಾರ್ಕ್ ಮಾಡ್ತಾಯಿದ್ದೀನಿ. ಮತ್ತು ಕೆಳಗಡೆ ಹಾಫ್ ಇಂಚ್ ಮಾರ್ಜಿನ್ಗೆ ನಾವಿಲ್ಲಿ ನೋಡಿ ಮಾರ್ಜಿನ್ಗೆ ಅಂತ ಬಿಟ್ಟಿದ್ದೀನಿ. ಈ ರೀತಿ ಮಾಡೋದ್ರಿಂದ ಪರ್ಫೆಕ್ಟಾಗಿ ನಿಮಗೆ ಬ್ಲೌಸ್ ಅನ್ನೋದು ಸಿಗುತ್ತೆ, ಒಂದು ಚೂರು ಕೂಡ ಆ ಕಡೆ ಈ ಕಡೆ ಮಿಸ್ಟೇಕ್ ಆಗಲ್ಲ. ಹಾಫ್ ಇಂಚ್ ಮಾರ್ಜಿನ್ಗೆ ಮತ್ತು ಎಲ್ಲಿ ಕಂಕ್ಲು ಕರೆಕ್ಟಾಗಿದೆಯೋ ಅಲ್ಲಿಗೆ ನೋಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಇದು, ಅಲ್ಲಿಂದ ಹಾಫ್ ಇಂಚ್ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಸೇಮ್ ಸ್ಲೀವ್ ಏನು ಮಾಡ್ತೀರಾ ಹಂಗೆ, ಇಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ಮಾರ್ಜಿನ್. ಇದು ಡೀಪ್, ನಮ್ಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪ್. ಬ್ಲೌಸ್ ಲೆಂತ್, ಬ್ಲೌಸ್ ಲೆಂತ್ ಮತ್ತೆ ಇದು ಶೋಲ್ಡರ್ ಎಲ್ಲಿದೆಯೋ ಅಲ್ಲಿಗೆ ಮಾರ್ಕ್ ಹಾಕಿದ್ದೀನಿ. ಅಲ್ಲಿಂದ ಹಾಫ್ ಇಂಚ್ ಈ ಕಡೆಗೆ ಹಾಕೊಬೇಕು, ಯಾಕಂದ್ರೆ ನಾವು ಸ್ಟಿಚ್ ಮಾಡಿದಾಗ ರೆಡಿ ಇಲ್ಲಿಗೆ ಬರುತ್ತೆ. ಹಂಗಾಗಿ ನೋಡಿ ಕರೆಕ್ಟಾಗಿ ಸ್ಟಿಚ್ ಎಲ್ಲಿದೆಯೋ ಅಲ್ಲಿಗೊಂದು ಮಾರ್ಕ್ ಹಾಕಿದ್ದೀನಿ, ಅಲ್ಲಿಂದ ಹಾಫ್ ಇಂಚ್ ಈ ಕಡೆಗೆ ಹಾಕಿದ್ದೀನಿ. ಮತ್ತೆ ನೋಡ್ತಾ ಇರ್ಬೋದು ನೆಕ್ ಈ ಕಡೆಗೆ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ, ಸಾರಿ ಫ್ರೆಂಡ್ಸ್, ನೀಟಾಗಿ ಇಟ್ಕೊಳ್ಳಿ. ನೋಡಿ ಹಿಂಗಿಟ್ಕೊಂಡಿದ್ದೀನಿ, ಇಲ್ಲಿಗಿದೆ, ಇಲ್ಲಿಗೆ ಸ್ಟಿಚಿಂಗ್ ಇದೆ, ಇಲ್ಲಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿಗೆ ಕಟ್ಟಿಂಗ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ. ನೋಡಿ, ಇಲ್ಲಿಗೆ ಕಟ್ಟಿಂಗ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ, ಇಲ್ಲಿಗೆ ಕರೆಕ್ಟಾಗಿ. ನಿಮ್ಮದು ಬ್ಯಾಕು ಅಕಸ್ಮಾತ್ ನಮಗೆ ಗೊತ್ತಾಗಲಿಲ್ಲ ಅವ್ರದ್ದು ರೌಂಡ್ ಶೇಪ್ ಎಷ್ಟಿದೆ ಅನ್ನೋದು ಅಂದರೆ, ನೋಡಿ ಈ ರೀತಿ ತೆಗೆದುಕೊಳ್ಳಿ. ರೌಂಡು ನೀವೇ ಹಾಕ್ಕೊಬೋದು, ತೊಂದರೆ ಇಲ್ಲ. ಮತ್ತು ಇಲ್ಲಿ ಏನಿರುತ್ತೆ ಅಲ್ಲಿಗೆ ಶೇಪ್, ನಾನು ಇದು ಶೇಪ್ ನೀಟಾಗಿ ನಾನೇ ಹಾಕ್ಕೊತೀನಿ ಫ್ರೆಂಡ್ಸ್. ರೌಂಡ್ ಶೇಪ್ ಇರೋದನ್ನು ನಾವು ನೀಟಾಗಿ ಹಾಕ್ಕೊಬೋದು, ತುಂಬ ಅಂದರೆ ತುಂಬ ಟೈಮ್ ತಗೊಳುತ್ತೆ ಅದು. ನೋಡಿ, ಇಷ್ಟಕ್ಕೆ ನೀಟಾಗಿ ಹಿಂಗೆ ಹಾಕ್ಕೊಂಡ್ರೆ ಆಯಿತು. ನೀವೇ ಸ್ಕೇಲಿನ ಸಹಾಯ ತೆಗೆದುಕೊಂಡು ಕೂಡ ಹಾಕ್ಕೊಬೋದು, ಅಂತ ತೊಂದರೆ ಏನಿಲ್ಲ. ಬ್ಲೌಸ್ ಉದ್ದ ಬಂದು ಇಲ್ಲಿಗಿದೆ, ಹಾಫ್ ಇಂಚ್ ಮೇಲ್ಗಡೆಗೆ ತೊಗೊಬೇಕು ನಾವು. ಈಗ ನಾವು ಬೇಕು ಅಂದರೆ ತೋರಿಸ್ತೀನಿ ಎಷ್ಟೈತೆ ನೆಕ್ಕು ಅಂತ. ಇದು ಬಂದು ಶೋಲ್ಡರ್ ರೆಡಿ ಇಷ್ಟೈತೆ, ನಾನು ಇಲ್ಲಿಗೆ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಇಲ್ಲಿಗೆ ಕಟ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ ರೆಡಿ. ಬಂದು ಇಲ್ಲಿಗಿದೆ, ಇಲ್ಲಿಗೆ ನಾನು ತೊಗೊತೀನಿ, ರೆಡಿ ಇಲ್ಲಿಗೆ ಬರುತ್ತೆ. ಈಗ ತೋರಿಸ್ತೀನಿ ನೋಡಿ, ನೆಕ್ ಬಂದು ನೋಡಿ ಎರಡೂ ಮುಕ್ಕಾಲು, ಎರಡೂ ಮುಕ್ಕಾಲು ನೆಕ್ ಐತೆ. ಇದು ಬಂದು 46 ಇದೆ ಸುತ್ತಳ್ತಿದ್ದು. ಮತ್ತೆ ಶೋಲ್ಡರ್ ಬಂದು 3.5, ರೆಡಿ ಬಂದು 3.5 ತಗೊಂಡಿದ್ದೀನಿ. 2.75 ರೆಡಿ ಸಿಗುತ್ತೆ. ನಾವು ಬ್ಲೌಸಲ್ಲೇ ತೆಗೆದುಕೊಂಡಿದ್ದೀನಿ. ಇಲ್ಲಿ ಬಂದು ಬ್ಯಾಕ್ ಪಾರ್ಟ್ ಬಂದು 11 ಇಂಚು, ನೋಡಿ 4.5 ಇಂಚು ಬ್ಯಾ ಫ್ರಂಟಲ್ಲಿ 11.5 ಬರುತ್ತೆ, ಬ್ಯಾಕಲ್ಲಿ 11 ಇಂಚು ಬರುತ್ತೆ. ನೀವು ಬ್ಯಾಕಲ್ಲಿ 44 ಬರುತ್ತೆ, ಫ್ರಂಟಲ್ಲಿ 46 ಬರುತ್ತೆ. ಇದು ಎಷ್ಟೈತೋ ಅಷ್ಟೇ ಕರೆಕ್ಟಾಗಿ ತೆಗೆದುಕೊಂಡಿದ್ದೀನಿ.
ಮತ್ತೆ ಇಲ್ಲಿಗೆ ಸ್ಟಿಚಿಂಗ್ ಇರೋದು ನಾನು ತಗೊಬೇಕಾಗಿರೋದು ಈಗ ಇಲ್ಲಿಗೆ ಕಟ್ಟಿಂಗು. ಈಗ ಕರೆಕ್ಟಾಗಿ ಮಾರ್ಕ್ ಮಾಡಿ ನಾನು ಬ್ಲೌಸಲ್ಲಿ ಎಷ್ಟಿತ್ತೋ ಅಷ್ಟನ್ನು ನೋಡಿ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಟೇಪನ್ನು ತೆಗೆದುಕೊಂಡಿರಲಿಲ್ಲ. ಇಲ್ಲಿ ತೋರಿಸ್ತೀನಿ ಎಷ್ಟಿಂಚು ತೊಗೊಂಡಿದ್ದೀನಿ ನೋಡಿ. 7 ಇಂಚಸ್ಸು ನಾವು ಹಂಗೆ ತೆಗೆದುಕೊಂಡ್ರು 7 ಇಂಚಸ್ ಬರುತ್ತೆ. ಬ್ಲೌಸಲ್ಲಿ ತೆಗೆದುಕೊಂಡ್ರು ಕೂಡ 7 ಇಂಚಸ್ ಬರುತ್ತೆ. ಮತ್ತು ಇಲ್ಲಿಂದ ಒಂದು ಕಾಲು ಕರೆಕ್ಟಾಗಿ ಈ ಮೂಲೆಯಿಂದ ಒಂದು ಕಾಲಿಗೆ ಮಾಡಿಬಿಟ್ಟು ನೀಟಾಗಿ ಒಂದು ಶೇಪನ್ನು ತಕ್ಕೊಂಬಿಡಿ. ಇಷ್ಟೇ ಫ್ರೆಂಡ್ಸ್. ಬ್ಲೌಸನ್ನು ಇಟ್ಕೊಂಡು ಕೂಡ ನಾವೇನು ಮಾಡ್ಬೋದು, ಬ್ಲೌಸಿನ ಉದ್ದ ಒಂದು 15, ಇಲ್ಲಿ ತೋರಿಸ್ತೀನಿ ನಾನು ನೋಡಿ, ಕರೆಕ್ಟಾಗಿ 16 ಇಂಚ್ ಐತೆ. ನೀವು ಹಿಂಗೆ ಕೂಡ ತಗೊಬೋದು ಅಳತೆಯನ್ನು, ಪ್ಲಸ್ 2 ಇಂಚಸ್ ಮಾರ್ಜಿನ್ಗೋಸ್ಕರ ನೋಡಿ ಕರೆಕ್ಟಾಗಿ ಬಂತು. ಇದನ್ನು ಈಗ ಕಟಿಂಗ್ ಮಾಡೋಣ. ಈಗ ನಮ್ಮದು ಬ್ಯಾಕ್ ಪಾರ್ಟ್ ಆಯಿತು. ನಾನು ಇಲ್ಲಿ ಯಾಕೆ ಕಟ್ ಮಾಡಲಿಲ್ಲ ಅಂದರೆ ಇವರಿಗೆ ಥ್ರೆಡ್ ಪೈಪಿಂಗನ್ನು ಕೊಡಬೇಕು, ಹಂಗಾಗಿ ನಾನಿಲ್ಲಿ ಇದನ್ನು ಕಟ್ ಮಾಡಿಲ್ಲ. ಫ್ರಂಟ್ ಮಾತ್ರನೇ ನಾನು ಕಟ್ ಮಾಡ್ತೀನಿ, ಲೈನಿಂಗ್ ಕಟ್ ಮಾಡಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಒಂದು 1/2 ಇಂಚ್ ಒಳಗಡಿಕೆ ನಾನು ತಗೊಂಡಿದ್ದೀನಿ, ಯಾಕಂದ್ರೆ ಇಲ್ಲಿಗೆ ರೆಡಿ ಬರುತ್ತೆ ಫ್ರೆಂಡ್ಸ್. ಹಂಗಾಗಿ ನೋಡಿ ಈ ರೀತಿ ಶೇಪ್ ಬರುತ್ತೆ. ಇದು ಕಟ್ಟಿಂಗ್ ಆಯಿತು. ಲೈನಿಂಗಲ್ಲಿ ನಾನು ಯಾವುದೇ ಕಟ್ಟಿಂಗ್ ಮಾಡಿಲ್ಲ, ಮೇನ್ ಫ್ಯಾಬ್ರಿಕ್ ಮಾತ್ರ ಕಟ್ಟಿಂಗ್ ಮಾಡಿದ್ದೀನಿ. ಥ್ರೆಡ್ ಪೈಪಿಂಗ್ ಮಾಡಬೇಕಾದ್ರೆ ಇದನ್ನು ಲೈನಿಂಗ್ ಕಟ್ ಮಾಡಬೇಡಿ, ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿ. ಫಸ್ಟು ಮೇನ್ ಫ್ಯಾಬ್ರಿಕ್ಕಿಗೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಲೈನಿಂಗ್ ಇಟ್ಬಿಟ್ಟು ಹೊಲ್ಕೊಂಬನ್ನಿ. ನೀವು ಎರಡೂ ಏನಾದರೂ ಕಟ್ ಮಾಡಿಬಿಟ್ರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನೋಡಿದ್ರಲ್ವ ಫ್ರೆಂಡ್ಸ್, ಟೇಪ್ ಇಲ್ದನೇನೇ ನಾವು ಬ್ಲೌಸನ್ನು ಇಟ್ಕೊಂಡು ಯಾವ ರೀತಿ ಪರ್ಫೆಕ್ಟಾಗಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.